ಮತದಾರರಿಗೆ ನಕಲಿ ಬಾಂಡ್ ಹಂಚಿಕೆ ಪ್ರಕರಣ ಶಾಸಕ ಸ್ಥಾನದಿಂದ ಗೌರಿ ಶಂಕರ್ ಅನರ್ಹಕ್ಕೆ ತಡೆ ಸಿಕ್ಕಿದೆ ತುಮಕೂರು ಗ್ರಾಮಾಂತರ ಶಾಸಕರಾಗಿರುವ ಗೌರಿ ಶಂಕರ್ ಅನರ್ಹ ಆದೇಶಕ್ಕೆ ಒಂದು ತಿಂಗಳು ತಡೆಯನ್ನು ನೀಡಲಾಗಿದೆ ಗೌರಿ ಶಂಕರ್ ಅನರ್ಹತೆ ತಡೆ ಹಿಡಿದ ಕೋರ್ಟ್ ಕಲಬುರಗಿ ವಿಭಾಗೀಯ ಪೀಠದಿಂದ ಆದೇಶ ಹೊರಬಿದ್ದಿದೆ ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಶಾಸಕ ಗೌರಿ ಶಂಕರ್ ಪರಾಜಿತ ಅಭ್ಯರ್ಥಿ ಸುರೇಶ್ ಗೌಡ ಅರ್ಜಿಯನ್ನು ಸಲ್ಲಿಸಿದ್ರು ಗೌರಿ ಶಂಕರ್ ಅಸಿಂಧುಗೊಳಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು ಚುನಾವಣೆ ವೇಳೆ ಮತದಾರರಿಗೆ ಆಮಿಷ ಒಡ್ಡಿದ್ರು ನಕಲಿ ಬಾಂಡ್ ನೀಡಿ ಜಯಗಳಿಸಿದ್ದಾರೆ ಅನ್ನೋ ಆರೋಪವನ್ನು ಸುರೇಶ್ ಗೌಡರು ಮಾಡುತ್ತಾರೆ ಗೌರಿ ಶಂಕರ್ ವಿರುದ್ಧ 32,000 ವಯಸ್ಕರರು 16,000 ಮಕ್ಕಳಿಗೆ ನಕಲಿ ಬಾಂಡ್ ನೀಡಿದ್ದಾರೆ ನಕಲಿ ವಿಮಾ ಪಾಲಿಸಿ ಬಾಂಡ್ ವಿತರಣೆ ಅಂತ ಆರೋಪ ಮಾಡಿದ್ರು 2018ರ ಚುನಾವಣೆಯಲ್ಲಿ ನಕಲಿ ಬಾಂಡ್ ವಿತರಣೆ ಆರೋಪ ಈಗ ಬೀಸುವ ದೊಣ್ಣೆಯಿಂದ ಎಲೆಕ್ಷನ್ ಸಂದರ್ಭದಲ್ಲಿ ಶಾಸಕ ಗೌರಿ ಶಂಕರ್ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಂಕರ್ ಪಾರಾಗಿದ್ದಾರೆ ತುಮಕೂರು ಗ್ರಾಮಾಂತರ ಶಾಸಕರು ಗೌರಿ ಶಂಕರ್ ಅವರು ಇಂದಿನ ಚುನಾವಣೆ ಅಂದ್ರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಕಲಿ ಬಾಂಡ್ ಅನ್ನು ನೀಡಿ ಮತದಾರರಿಗೆ ಆಮಿಷ ಒಡ್ಡಿ ಗೆದ್ದಿದ್ದಾರೆ ಅನ್ನೋ ಆರೋಪ ಅರ್ಜಿಯನ್ನು ಸಲ್ಲಿಸಿದ್ರು ಈಗ ಬೀಸೋ ದೊಣ್ಣೆಯಿಂದ ಗೌರಿ ಶಂಕರ್ ತಪ್ಪಿಸಿಕೊಂಡಿದ್ದಾರೆ ಕಲಬುರಗಿ ವಿಭಾಗೀಯ ಪೀಠದಿಂದ ಒಂದು ತಿಂಗಳ ತಡೆ ಸಿಕ್ಕಿದೆ ಆಸ್ಟ್ರೇಲಿಯ ಎಲೆಕ್ಷನ್ ಆಗುತ್ತೆ ಸೋ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಗೌರಿ ಶಂಕರ್ ಅವರು ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ